ಮಕ್ಕಳನ್ನ ಡೇ ಕೇರ್ ಗೆ ಕಳುಹಿಸುತ್ತಾ ಇದ್ರೆ ಈ ಸುದ್ದಿಯನ್ನ ನೀವು ಮಿಸ್ ಮಾಡದೆ ನೋಡಿ ಡೇ ಕೇರ್ ನಲ್ಲಿ ಏನಾಗ್ತಾ ಇದೆ ಮಕ್ಕಳನ್ನ ಕೇರ್ ಮಾಡ್ತಾರೆ ಅಂತ ಹೇಳಿ ನೀವು ಡೇ ಕೇರ್ ಅಲ್ಲಿ ಮಕ್ಕಳನ್ನ ಬಿಟ್ಟು ಹೋಗ್ತಾ ಇದ್ರೆ ಅಲ್ಲಿ ಏನಾಗ್ತಾ ಇದೆ ಅನ್ನುವಂತ ಒಂದು ಸುದ್ದಿ ಇದೆ ಡೇ ಕೇರ್ ನಲ್ಲಿ ಮಕ್ಕಳ ಭಾರಿ ಗಲಾಟೆ ಆಗಿದೆ ಮಗು ಮೇಲೆ ಬಾಲಕ ಸಿಕ್ಕಾಪಟ್ಟೆ ಹಲ್ಲೆಯನ್ನ ಮಾಡಿದಾನೆ ಇದು ಬೆಂಗಳೂರಿನ ಚಿಕ್ಕಲಸಂದ್ರದಲ್ಲಿ ನಡೆದಿರುವ ಘಟನೆ 2-3 ನಿಮಿಷಗಳ ಕಾಲ ಮಗು ಮೇಲೆ ಬಾಲಕ ನಿರಂತರವಾಗಿ ಹಲ್ಲೆ ಮಾಡ್ತಾ ಇದ್ದಾನೆ ಹಲ್ಲೆ ಮಾಡ್ತಾ ಇದ್ರು ಮಾತ್ರ ಅಲ್ಲಿ ಡೇ ಕೇರ್ ಸಿಬ್ಬಂದಿಯೇ ಇಲ್ಲ ಡೇ ಕೇರ್ ಸಿಬ್ಬಂದಿಯೇ ಮಾಯ ಆಗಿದ್ದಾರೆ ದೃಶ್ಯಗಳಲ್ಲೂ ನೀವು ಗಮನಿಸಬಹುದು ಹಲ್ಲೆಯ ವೇಳೆ ಡೇ ಕೇರ್ನ ಆಯ ಆಗಿರಬಹುದು ಟೀಚರ್ ಆಗಿರಬಹುದು ಯಾರೂ ಇರಲಿಲ್ಲ ಸ್ವಲ್ಪ ದೊಡ್ಡ ಹುಡುಗ ಚಿಕ್ಕ ಮಗುವಿನ ಮೇಲೆ ಹಲ್ಲೆಯನ್ನ ಮಾಡ್ತಾನೆ ಹಲ್ಲಿನಿಂದ ಕೂಡ ಅಲ್ಲಿ ಕಚ್ಚಿದಾನೆ ಚಿಕ್ಕಲಸಂದ್ರದಲ್ಲಿರುವಂತಹ ಟೆಂಡರ್ ಫುಡ್ ಡೇ ಕೇರ್ ಸೆಂಟರ್ ನಲ್ಲಿ ನಡೆದಿರುವಂತಹ ಘಟನೆ ಇದು ಈಗಾಗಲೇ ಟ್ವಿಟರ್ ಮೂಲಕ ಸುಬ್ರಹ್ಮಣ್ಯಪುರ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ ಪೋಷಕರು ದೃಶ್ಯಗಳಲ್ಲೂ ನೀವು ಗಮನಿಸಬಹುದು ಅಲ್ಲಿ ಯಾರು ಕೂಡ ಆಯ ಆಗಿರಬಹುದು ಸಿಬ್ಬಂದಿ ಆಗಿರಬಹುದು ಟೀಚರ್ ಯಾರೂ ಕೂಡ ಇಲ್ಲ ಸ್ವಲ್ಪ ದೊಡ್ಡ ಬಾಲಕ ಚಿಕ್ಕ ಮಗುವಿನ ಮೇಲೆ ಆತ ಹಲ್ಲೆಯನ್ನ ಮಾಡಿದ್ದಾನೆ ಹಲ್ಲಿನಿಂದ ಕಚ್ಚಿದ್ದಾನೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ವಿಟರ್ ಮೂಲಕ ಸುಬ್ರಹ್ಮಣ್ಯ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಪೋಷಕರು ಈ ಹಿನ್ನೆಲೆಯಲ್ಲಿ ಪೊಲೀಸ್ ಕಮಿಷನರ್ ತನಿಖೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಎಲ್ಲ ಆಗಿರೋದು ಯಾವಾಗ ನಡೆದಿರೋದು ಅಲ್ಲಿ ಆ ಸಂದರ್ಭದಲ್ಲಿ ಆಯಾಗಳಾಗಿರ್ಬೋದು ಸಿಬ್ಬಂದಿ ಆಗಿರ್ಬೋದು ಟೀಚರ್ ಎಲ್ಲಿದ್ರು ಈ ಪ್ರಕರಣ ನಡೆದಿರುವಂತಹ ಘಟನೆ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಜೊತೆಗೆ ತನಿಖೆಗೂ ಕೂಡ ಸೂಚಿಸಿದ್ದಾರೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಿಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಚಂದ್ರ ಡೇ ಕೇರ್ ಗೆ ಮಕ್ಕಳನ್ನ ಅಲ್ಲಿ ತುಂಬಾ ಸೇಫ್ ಆಗಿ ನೋಡ್ಕೊಳ್ತಾರೆ ಕೇರ್ ಆಗಿ ನೋಡ್ಕೋತಾರೆ ಅಂತ ಹೇಳಿ ತಮ್ಮ ಕೆಲಸ ಕಾರ್ಯಗಳಿದ್ದಂತಹ ಪೇರೆಂಟ್ಸ್ ಅಲ್ಲಿ ಬಿಟ್ಟು ಹೋದ್ರೆ ಈಗ ಈ ರೀತಿ ಆದ್ರೆ ಯಾವ ಜವಾಬ್ದಾರಿಯಿಂದ ಯಾವ ರೀತಿಗೆ ಯಾವುದೇ ಭಯದಿಂದ ಮಕ್ಕಳನ್ನ ಡೇ ಕೇರ್ ಅಲ್ಲಿ ಬಿಡೋದು ಅನ್ನೋದು ಒಂದು ಪ್ರಶ್ನೆಯಾದ್ರೆ ಈ ಪ್ರಕರಣ ನಡೆದಿದ್ಯಾವಾಗ ಈಗ ತನಿಖೆಯಲ್ಲಿ ಗೊತ್ತಾದಂತಹ ಅಂಶಗಳು ಏನು ನವಿತಾ ಖಂಡಿತವಾಗ್ಲೂ ಡೇ ಕೇರ್ ಅಂತಂದ್ರೆ ಪೋಷಕರು ಎಲ್ಲೋ ಒಂದ್ ಕಡೆ ಐಟಿ ಬಿಟಿ ಸೆಕ್ಟರ್ ಗಳಲ್ಲಾಗಿರ್ಬೋದು ಮನೆಗಳಲ್ಲಿ ಒಂದು ಮಗುವನ್ನ ಡೇ ಕೇರ್ ಅಲ್ಲಿ ಬಿಟ್ರೆ ಸಾಕಷ್ಟು ಒಂದು ಬೇಬಿ ನರ್ಸರಿ ಕೂಡ ಜಾಯ್ನ್ ಆಗಕ್ಕಿಂತ ಮುಂಚೆ ಸಾಕಷ್ಟು ವಿದ್ಯಾಭ್ಯಾಸ ಕಲಿತೆ ಅಂತ ಡೇ ಕೇರ್ಗೆ ಕಳಿಸ್ತಾರೆ. ಆದ್ರೆ ಅಲ್ಲಿ ನೋಡ್ಕೊಂತ ಏನೊಂದು ಆಯಗಳಿರ್ಬೋದು ಅಥವಾ ಟೀಚರ್ಸ್ ಅಥವಾ ಏನಿದ್ದಾರೆ ಎನ್ಟಿಟಿ ಅಂದ್ರೆ ನರ್ಸಿಂಗ್ ಟ್ರೈನಿಂಗ್ ಟೀಚರ್ ಟ್ರೈನಿಂಗ್ ಏನ್ ತಗೊಂಡಿರ್ತಾರೆ ಅವರು ಯಾವ ರೀತಿ ಮಕ್ಕಳನ್ನ ನೋಡ್ಕೊಂಡು ಆ ವಿಜುವಲ್ಸ್ ಅಲ್ಲಿ ನೀವು ನೋಡಬಹುದು ಒಂದು ಮಗುವನ್ನ ಹೊರಗಡೆ ಬಿಡಕ್ಕೆ ಕರ್ಕೊಂಡು ಹೋಗ್ತಾರೆ. ಅದಾದ ನಂತರ ಆ ಒಂದು ಗಲಾಟೆ ಶುರುವಾಗುತ್ತೆ. ಆ ಚಿಕ್ಕ ಪುಟ್ಟ ಬಾಲಕ ಅಂದ್ರೆ ಆ ದೊಡ್ಡ ಹುಡುಗ ಒಂದು ಸಣ್ಣ ಹುಡುಗನಿಗೆ ಏಕಾಏಕಿ ಕಚ್ಚೋದು ಒಡಿಯೋದು ಮತ್ತೆ ಒದಿಯೋದು ಅದೆಲ್ಲವೂ ಕೂಡ ನೋಡಿದ್ರೆ ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ಈ ಸಣ್ಣ ಮಕ್ಕಳು WWF ಗೆ ಏನಾದ್ರು ಒಂದು ಟಿವಿಗಳಲ್ಲಿ ಹೆಚ್ಚಾಗಿ ನೋಡ್ತಾರ ಅಥವಾ ಮನೆಯಲ್ಲಿ ಪೋಷಕರು WWF ನೋಡ್ತಾರೆ ಅದನ್ನ ಈ ಮಗು ಮೇಲೆ ಏನಾದ್ರು ಒಂದು ಪರಿಣಾಮ ಬೀರಿದ್ಯಾ ಆ ರೀತಿಯಾಗಿ ಈತನ ಇಮೇಜ್ ಮಾಡ್ಕೊಂಡು ಹೊಡೆದಿದ್ದಾನ ಅನ್ನೋ ರೀತಿಯಲ್ಲಿ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಶ್ನೆಗಳು ಹುಟ್ಟುತ್ತಾ ಇರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ನೀವು ನೋಡಿದ ವಿಜುವಲ್ಸ್ ಅಲ್ಲಿ ಆ ಮಗುವಿಗೆ ಕಚ್ಚೋದಾಗ್ಲಿ ಒಡಿಯೋದಾಗ್ಲಿ ಆತನಿಗೆ ಐಡಿಯಾ ಬರೋದಾಗ್ಲಿ ಯಾಕಂದ್ರೆ ಆ ಏಜ್ ಗೆ ಆ ರೀತಿಯಾಗಿ ಹೊಡಿಬೇಕಂದ್ರೆ ಖಂಡಿತವಾಗ್ಲೂ ಆತ ಯಾವ್ದನ್ನ ಒಂದು ಸೀರಿಯಲ್ ಎಲ್ಲ ಒಂದು ಡೀಪ್ ಆಗಿ ನೋಡಿರ್ಬೋದು ಅಥವಾ ಒಂದು ಸೋಷಿಯಲ್ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಕ್ಕಂತ ವಿಡಿಯೋಗಳನ್ನ ನೋಡಿ ಆ ಒಂದು ರೀತಿಯಾಗಿ ಆ ಮಗುವಿಗೆ ಹೊಡೆದಿರ್ಬೋದು. ಈ ರೀತಿಯಾಗಿ ನೋಡೋದಾದ್ರೆ ಪೋಷಕರು ಇಲ್ಲಿಯವರು ಕೂಡ ಪೊಲೀಸರಿಗೆ ಯಾವುದೇ ರೀತಿಯಾದ ಒಂದು ದೂರನ್ನ ಕೊಟ್ಟಿಲ್ಲ ಅಂತ ಹಿರಿಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಜೂನಿಯರ್ ಅವರು 18 ವರ್ಷಕ್ಕಿಂತ ಕೆಳಗೆ ಮಟ್ಟ ಅಂದ್ರೆ ಕಡಿಮೆ ಇರೋದ್ರಿಂದ ಸುವಮೋಟವನ್ನು ಕೂಡ ಪ್ರಕರಣ ದಾಖಲಿಸಿಕೊಳ್ಳಕ್ಕಾಗಲ್ಲ. ಆದ್ರೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರೋದ್ರಿಂದ ಒಂದು ಟ್ವಿಟರ್ ನ ಕಮಿಷನರ್ ಆಫ್ ಪೊಲೀಸ್ ಅವರು ಕೂಡ ಒಂದು ಟ್ವಿಟರ್ ನ ಮಾಡಿದ್ರೆ ಈ ಪ್ರಕರಣವನ್ನ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಗೆ ಹೋಗಿ ಭೇಟಿ ಮಾಡಿ ಅದರ ಆದ ನಂತರ ಪೋಷಕರ ಪ್ರಕರಣವನ್ನ ದೂರನ್ನ ಕೊಟ್ಟರೆ ಅವರ ವಿರುದ್ಧ ಕ್ರಮವನ್ನು ಕೂಡ ಕೈಗೊಳ್ತೀವಿ. ಆದ್ರೆ ಇಲ್ಲಿಯವರು ಕೂಡ ಯಾವುದೇ ರೀತಿಯ ಒಂದು ದೂರು ಕೂಡ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ ಗೆ ಪೋಷಕರು ನೀಡಲಿಲ್ಲ. ಒಟ್ಟಾರೆಯಾಗಿ ಆ ಏನೊಂದು ಡೇ ಕೇರ್ ನಡೀತಾ ಇದೆ ಅವರು ಇಬ್ಬರು ಎರಡು ಕಡೆ ಪೋಷಕರನ್ನ ಕರೆದು ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರತಕ್ಕಂಥ ನವಿತಾ. ಒಟ್ಟಾರೆಯಾಗಿ ಆ ಇಬ್ಬರು ಬಾಲಕರನ್ನ ಬಿಟ್ಟು ಮೊದಲಿಗೆ ಆಯಾ ಇನ್ನೊಂದು ಮಗುವನ್ನ ಹೊರಗಡೆ ಕಳಿಸ್ಲಿಕ್ಕೆ ಹೋಗಿ ಅಲ್ಲಿ ಯಾರು ಕೂಡ ನೋಡ್ಕೊಳ್ಳೋದಿರೋ ಕಾರಣ ಈ ರೀತಿಯಾದಂತ ಒಂದು ಚಿಕ್ಕ ಮಕ್ಕಳ ನಡುವೆ ಒಂದು ಗಲಾಟೆ ಆಗಿರ್ತಕ್ಕಂಥ ಕೂಡ ಕಂಡು ಬರ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳಲ್ಲಿ ನವಿತಾ. ಓಕೆ, ಈಗ ಮಂಜುನಾಥ್ ನೀವು ಹೇಳಿದ ಹಾಗೆ ಅಲ್ಲಿ ಯಾವ ರೀತಿ ಈ ಪುಟ್ಟ ಮಕ್ಕಳಲ್ಲೇ ಈ ರೀತಿಯ ಮನಸ್ಥಿತಿ ಕೂಡ ಇರೋದನ್ನ ನಾವು ಗಮನಿಸಬಹುದು. ಆದ್ರೆ ಆ ಮಗುವಿಗೆ ಹೊಡೆಯುವಂತದ ಘಟನೆ ಏನ್ ಆಗಿತ್ತು ಆ ಸಂದರ್ಭದಲ್ಲಿ, ಈಗ ಮಗುವಿಗೆ ಏನಾದ್ರೂ ಗಾಯಗಳ ಆಗಿರುವಂತದ್ದು, ಮಗು ಆ ನಂತರ ಏನ್ ಮನೆಯಲ್ಲಿ ಹೇಳ್ಕೊಂಡಿರುತ್ತದ, ಆ ತರದ್ದು ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ ಹೇಗೆ?
ಇಲ್ಲಿವರೆಗೂ ಕೂಡ ಪೋಷಕರಿಗೆ ಒಂದು ಕಾಂಟ್ಯಾಕ್ಟ್ ಮಾಡೋಕೆ ಪ್ರಯತ್ನ ಪಟ್ಟರೆ ಆದ್ರೆ ಪೊಲೀಸರ ಅಲ್ಲಿ ಹೋಗಿ ವಿಚಾರಿಸಿದ್ದಾರೆ ಯಾಕಂದ್ರೆ ಕಂಪ್ಲೇಂಟ್ ಆಗಿಲ್ಲ ಬಟ್ ಪೊಲೀಸರು ಅಟೆಂಡ್ ಮಾಡಿದ್ರೆ ಮಗುವಿಗೆ ಆ ಕಚ್ಚಿರತಕ್ಕಂತ ಭಾಗದಲ್ಲಿ ಒಂದು ಸ್ವಲ್ಪ ಗಾಯ ಆಗಿರತಕ್ಕಂತದ್ದು ಮತ್ತೆ ಹೊಡೆದಿರೋದ್ರಿಂದ ಯಾವುದೇ ರೀತಿಯಾದ ಒಂದು ಬರೆ ಬಂದಿಲ್ಲ ಆದ್ರೆ ಆ ಜೋರಾಗಿ ಹೊಡೆದಿರತಕ್ಕಂತದ್ದು ಇನ್ನೊಂದು ಕೂದಲು ಹತ್ರ ಎಲ್ಲ ಎಳೆದಿರೋದ್ರಿಂದ ಅಲ್ಲೂ ಕೂಡ ಗಾಯಗಳಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರತಕ್ಕಂತದ್ರೆ ಪೋಷಕರು ಏನಾದರೂ ಆ ಡೇ ಕೇರ್ ಮೇಲೆ ಆಗಿರಬಹುದು ಅಥವಾ ಆ ಬಾಲಕನ ಪೋಷಕರ ಮೇಲೆ ಏನಾದರೂ ವಿರುದ್ಧ ಹೇಳಿಕೆಗಳನ್ನು ಅಥವಾ ದೂರನ್ನು ಕೊಟ್ಟರೆ ಖಂಡಿತವಾಗ್ಲೂ ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನ ಕೈಗೊಳ್ಳುತ್ತೇವೆ ಅನ್ನೋದು ಪೊಲೀಸರು ಸ್ಪಷ್ಟಪಡಿಸಿರತಕ್ಕಂತದ್ದು ನವಿತಾ. ಮಂಜುನಾಥ್, ಈಗ ಡೇ ಕೇರ್ ಸಂದರ್ಭದಲ್ಲಿ ಈಗ ಅವರೇ ಹೇಳುವ ಹಾಗೆ ಸಿಬ್ಬಂದಿ ಎಲ್ಲಾ ಮಕ್ಕಳನ್ನು ಕೆಲವೊಂದು ಸಂದರ್ಭದಲ್ಲಿ ನಾವು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನೋಡ್ಕೊಳ್ಳೇಬೇಕು ಅವರ ಜವಾಬ್ದಾರಿ, ಯಾಕಂದ್ರೆ ಅವರ ಜವಾಬ್ದಾರಿಯಲ್ಲಿ ಬಿಟ್ಟು ಹೋಗಿರ್ತಾರೆ ಪೇರೆಂಟ್ಸ್ ಮಕ್ಕಳನ್ನ. ಬಟ್ ಎಲ್ಲೋ ಸ್ವಲ್ಪ ಹೊರಗಡೆ ಹೋದಾಗಲೂ ಈ ತರ ಘಟನೆಗಳು ಆದ್ರೆ ಇಡೀ ಇಂತಹ ಒಂದು ಅನೇಕ ಡೇ ಕೇರ್ಗಳ ಮೇಲೇನೆ ಒಂದಷ್ಟು ರೀತಿಯಾದಂತಹ ಬೇರೆ ಅಪಪ್ರಚಾರ ಆಗುವಂತಹ ಚಾನ್ಸಸ್ ಕೂಡ ಇದೆ, ಬೇರೆ ಬೇರೆ ಡೇ ಕೇರ್ಗಳ ಬಗ್ಗೆ ಭಯ ಉಂಟಾಗುವಂತಹ ಚಾನ್ಸಸ್ ಕೂಡ ಇದೆ. ಈ ಡೇ ಕೇರ್ ಅವರು ಏನ್ ಹೇಳಿದ್ದಾರೆ? ಎಸ್ ಮಂಜು, ನಾನು ಮಾತನಾಡಿಸ್ತೀನಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಉತ್ತರವನ್ನ ಪಡ್ಕೊಳ್ತೀನಿ. ನಮ್ಮ ಜೊತೆ ಈಗ ಪೋಷಕರ ಸಂಘದ ಅಧ್ಯಕ್ಷರಾಗಿರುವ ಯೋಗಾನಂದ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಯೋಗಾನಂದ ಅವರು ನಮಸ್ತೆ. ನಮಸ್ಕಾರ ಮೇಡಮ್. ನಿಮ್ಗೆ ವಿಚಾರ ಗೊತ್ತಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಈಗಾಗಲೇ ಚಿಕ್ಕಾಲಸಂದ್ರದಲ್ಲಿ ನಡೆದಿರುವಂತಹ ಒಂದು ಘಟನೆ, ಚಿಕ್ಕ ಮಗುವಿನ ಮೇಲೆ ಒಂದು ಪುಟ್ಟ ಮತ್ತೊಬ್ಬ ಅದಕ್ಕೆ ಅವನಿಗಿಂತ ದೊಡ್ಡ ಬಾಲಕ ಮಗುವಿನ ಮೇಲೆ ಹಲ್ಲೆ ಮಾಡಿರೋದು, ಕಚ್ಚಿರುವಂತಹ ಘಟನೆ, ಒಂದು ರೀತಿಯಾಗಿ ಮಕ್ಕಳ ಮನಸ್ಥಿತಿ ಬಗ್ಗೆನೂ ಕೂಡ ಬರುತ್ತೆ. ಏನು ಈ ಪುಟ್ಟ ಪುಟ್ಟ ಮಕ್ಕಳು ಇತ್ತಿಂತ. ಇನ್ನೊಂದು ಕಡೆ ಡೇ ಕೇರ್ ಗಳಲ್ಲಿ ಎಷ್ಟು ಜವಾಬ್ದಾರಿಯಿಂದ ನೋಡ್ಕೊಳ್ಬೇಕು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಹುಟ್ಟು ಹಾಕ್ತಿದೆ. ಮೇಡಮ್ ಅವರೇ, ಮೊದಲನೇದಾಗಿ ಈ ಪ್ಲೇ ಹೋಮ್ ಡೇ ಕೇರ್ ಗೆ ಸರ್ಕಾರದ ಅಧಿಕೃತ ಮಾನ್ಯತೆ ಇಲ್ಲ. ಇವರು ಎಲ್ ಕೆಜಿಗಿಂತ 2 ವರ್ಷ ಮುಂಚೆನೆ ಈ ಡೇ ಕೇರ್ ಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಇದಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ PDO ಪರ್ಮಿಷನ್ ಕೊಡ್ಬೇಕು, ಅದನ್ನು ತಗೊಂಡಿರಲ್ಲ. ಎಲ್ ಕೆಜಿ ಮತ್ತೆ UKGಗೆ ಡೇ ಕೇರ್ ಗಳಲ್ಲಿ ನಮ್ BOಗಳು ಪರ್ಮಿಷನ್ ಕೊಡ್ಬೇಕು, ಅದನ್ನು ತಗೊಳ್ತಾ ಇಲ್ಲ. ಅಂದ್ರೆ ಇವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಆ ಚಿಕ್ಕ ಚಿಕ್ಕ 1 ವರ್ಷ 8 ತಿಂಗಳು 2 ವರ್ಷ 2.5 ವರ್ಷದ ಮಕ್ಕಳನ್ನ ಇವರು ಡೇ ಕೇರ್ ಗಳು ಮತ್ತೆ ನರ್ಸರಿ ಅಂತ ಇಟ್ಕೊಂಡು ಆ ಮಕ್ಕಳನ್ನ ಸುಲಿಗೆ ಮಾಡ್ತಾ ಇದ್ದಾರೆ ಆ ಪೋಷಕರು. ನಮ್ಮಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಆ ಮಕ್ಕಳು ಇರ್ಬೇಕು ಅಂತದೆ, ಈ ಡೇ ಕೇರ್ ಗಳಲ್ಲಿ 2ನೇ ಫ್ಲೋರ್ ಅಲ್ಲೂ ಕೂಡ ಮಕ್ಕಳನ್ನ ಓಡಿಸ್ತಾ ಇದ್ದಾರೆ. ಈ ಸಂಬಂಧ ನಾವು ಈಗ ಆಲ್ರೆಡಿ ಶಿಕ್ಷಣ ಸಚಿವರಿಗೆ ಮೊನ್ನೆ ನಡೆದ ಮೀಟಿಂಗ್ ಅಲ್ಲಿ ಇದನ್ನ ಗಮನಕ್ಕೆ ತಂದಿದೀವಿ. ಇವು ಒಂದು ಆ ಶಿಕ್ಷಣನ ಒಂದು ಕೆಟ್ಟ ಹೆಸರು ತರ್ತಾ ಇದಾರೆ ಈ ಡೇ ಕೇರ್ ಗಳು. ಯಾವುದೇ ಅಧಿಕೃತ ಮಾನ್ಯತೆ ಕೂಡ ಈ ಡೇ ಕೇರ್ ಗಳಿಗಿಲ್ಲ. ಈಗ ಈ ತರದ ಒಂದು ಡೇ ಕೇರ್ ಗಳಿಂದ ಆಗುವಂತ ಅನಾಹುತಗಳು ಎಲ್ಲಾ ಅಧಿಕೃತವಾಗಿ ಮಾನ್ಯತೆ ಪಡ್ಕೊಂಡಂತವ್ರ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಅಂತ. ಖಂಡಿತ ಖಂಡಿತ ಮೇಡಮ್. ಇದೇನಾಗುತ್ತೆ, ಈಗ ಮಕ್ಕಳ ಸುರಕ್ಷತೆ ಆದ್ಯತೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತದೆ. ಫಸ್ಟ್ ನಮ್ಮ ಮಕ್ಕಳ ಸುರಕ್ಷತೆ, ಮಕ್ಕಳ ರಕ್ಷಣೆ ಮೊದಲ ಆದ್ಯತೆ ಅಂತ ನಮ್ಮ ಯುನಿಸೆಫ್ ರಿಪೋರ್ಟ್ ಗಳು ಹೇಳ್ತದೆ. ಆದ್ರೆ ಇಲ್ಲಿ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಅಂದ್ರೆ, ಶಿಕ್ಷಣವನ್ನ ಒಂದು ದೊಡ್ಡ ವ್ಯಾಪಾರ ದಂಧೆ ಮಾಡ್ಕೊಂಡಿದ್ದಾರೆ. ಈಗ ಇದಕ್ಕೆ ಕಡಿವಾಣ ಹಾಕ್ಬೇಕಾಗಿರ್ತಕ್ಕಂತ ಈಗಿನ ಕಾಂಗ್ರೆಸ್ ಸರ್ಕಾರ ಮೊದಲ ಹೆಜ್ಜೆಯಾಗಿ ಎಲ್ಲೆಲ್ಲಿ ಇಲ್ಲೀಗಲ್ ಆಗಿ ಇಂತ ಡೇ ಕೇರ್ ಗಳು ಪ್ಲೇ ಹೋಮ್ ಗಳು ಇದು ನಡೀತಾ ಇದೆ ಇವೆಲ್ಲದಕ್ಕೂ ಕೂಡ ಕಡಿವಾಣ ಹಾಕ್ಬೇಕು. ಇವತ್ತಿನ ಘಟನೆ ಸಂಬಂಧ ಯಾರು ಆ ಡೇ ಕೇರ್ ನಡೆಸ್ತಾ ಇದ್ದಾರೆ ಅವ್ರನ್ನ ಕ್ರಿಮಿನಲ್ ಆಕ್ಷನ್ ಮೇಲೆ ಇಮಿಡಿಯೇಟ್ ಆಗಿ ಪೊಲೀಸ್ ಕಮಿಷನರು ಅವ್ರನ್ನ ಬಂಧಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ, ಇದು ನಮ್ಮ ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದೇನಂದ್ರೆ, ಆ ಮಕ್ಕಳಿಗೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ? ಎಕ್ಸಾಕ್ಟ್ಲಿ, ಹೌದು. ಹಂಗಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇದು ಗಮನ ವಹಿಸ್ಬೇಕು. ಅವರ ಇಲಾಖೆ ಸಂಬಂಧ ಪಡ್ತದೆ ಇದು. ಎಲ್ ಕೆಜಿಗಿಂತ ಕಡಿಮೆ 2 ವರ್ಷ ಏನಿದೆಯಲ್ಲ ಡೇ ಕೇರ್ ಗಳು, ಅವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಪರ್ಮಿಷನ್ ತಗೋಬೇಕು ಅಂತ ಆದೇಶ ಇದ್ರು ಕೂಡ ಯಾರು ಕೂಡ ತಗೊಳ್ತಾ ಇಲ್ಲ. ಸೊ ಇವು ನಾಯಿ ಕೊಡೆ ತರ ಬೀದಿನಲ್ಲಿ ಸಂಧಿನಲ್ಲಿ ಇವತ್ತು ತಲೆ ಎತ್ತಿ ನಿಂತಿದ್ದಾವೆ. ಈಗ ಮತ್ತೊಂದು ಏನಂದ್ರೆ, ನೀವು ಪೋಷಕರ ಸಂಘದ ಅಧ್ಯಕ್ಷರಾಗಿ ನಾವೀಗ ಪೋಷಕರ ವಿಚಾರವನ್ನು ಮಾತನಾಡಬೇಕು. ಪುಟ್ಟ ಪುಟ್ಟ ಮಕ್ಕಳು ಈಗ ಅವರುಗಳಿಗೆ ಏನು ಗೊತ್ತಿರೋದಿಲ್ಲ, ಆದ್ರೆ ಅಲ್ಲಿ ಹೊಡಿತಾ ಇರೋದನ್ನ ನಾವು ನೋಡಿದ್ರೆ ಎಲ್ಲಾ ಒಂದು ನೋಡಿದೀವಿ ಅನ್ನುವ ರೀತಿಯಾಗಿ ಇದೆ ಅಂತ ನಾನು ಮಾತನಾಡಿಸ್ತೀನಿ ಯೋಗಾನಂದ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ಬೆಂಗಳೂರು ಸೌತ್ DCP ಆಗಿರುವಂತಹ ಕೃಷ್ಣಕಾಂತ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್. ಈಗ ಡೇ ಕೇರ್ ನಲ್ಲಿ ಒಂದು ಆದಂತಹ ಘಟನೆ ನಿಮ್ಮ ಗಮನಕ್ಕೂ ಬಂದಿರಬಹುದು ಅಂತ ಅಂದ್ಕೊಳ್ತೀನಿ ನಾನು. ಟೆಂಡರ್ ಫುಡ್ ಡೇ ಕೇರ್ ಸೆಂಟರ್ ಅಲ್ಲಿ ಆಗಿರುವಂತಹ ಘಟನೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ ಗೂ ಕೂಡ ಹೇಳಲಾಗಿದೆ. ಏನಾದರೂ ಇದರ ಬಗ್ಗೆ ಮಾಹಿತಿ ಸಿಕ್ಕಿದೆಯಾ? ಹೇಗೆ ಇದರಲ್ಲಿ ನಮ್ಮ ಆಫೀಸರ್ ಆಲ್ರೆಡಿ ಸ್ಪಾಟ್ ಗೆ ಹೋಗಿದ್ದಾರೆ, ಇನ್ಸ್ಪೆಕ್ಟರ್ ಸ್ಪಾಟ್ ವಿಸಿಟ್ ಮಾಡಿದ್ದಾರೆ, ಇಬ್ಬರು ಮಕ್ಕಳನ್ನ ಅಟೆಂಡ್ ಮಾಡಿದ್ದಾರೆ, ಅವ್ರ ತಂದೆ ತಾಯಿ ಅವ್ರಿಗೆ ಮಾತಾಡ್ಸಿದ್ದಾರೆ. ಸೊ ಅವರು ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೆ ಅದು ಚೆಕ್ ಮಾಡಬೇಕು, ಮತ್ತೆ ಈ ಸ್ಕೂಲು ಅಥವಾ ಇದರಲ್ಲಿ ಯಾರು ಕೇರ್ಟೇಕರ್ ಇದ್ರು ಅವರದ್ದು ನಿರ್ಲಕ್ಷ್ಯ ಏನಾಯ್ತು ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಮುಂದಿನ ಕ್ರಮಕ್ಕೆ
ಅದು ನಾವು ಮುಂದೆ ಅದು ಮಾಡ್ತೀವಿ. ಇದರಲ್ಲಿ ಜುವೆನೈಲ್ ಆಕ್ಟ್ ಪ್ರಕಾರ ಮತ್ತೆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಅಥವಾ ಸ್ಕೂಲ್ಸ್ ಇದರಲ್ಲಿ ಕಾಯ್ದೆ ಪ್ರಕಾರ ಏನ್ ಸೆಕ್ಷನ್ಸ್ ಬರುತ್ತೆ ಮತ್ತೆ ಏನ್ ಆಕ್ಷನ್ ತಗೋಬೇಕು ಅದನ್ನ ಪರಿಶೀಲನೆ ಮಾಡಿ ಮುಂದೆ ಬರ್ತೀವಿ. ಓಕೆ, ಅಂದ್ರೆ ಹೇಗೆ ಸರ್ ಈಗ ಸಂಸ್ಥೆಯ ಮೇಲೆ ಕ್ರಮ ಆಗೋದಾ ಹೇಗೆ ಇಲ್ಲಿ, ಅಥವಾ ಮಗುವಿನ ಮೇಲೆ ಅಂದ್ರೆ ಈ ಪುಟ್ಟ ಮಗು ಇಲ್ಲಿ ಯಾವುದೇ ಕೇಸ್ ದಾಖಲಿಸಿಕೊಳ್ಳೋದಕ್ಕೆ ಕೂಡ ಚಾನ್ಸಸ್ ಇದೆಯಾ ಹೇಗೆ ಇಲ್ಲಿ, ಅಥವಾ ಸಿಬ್ಬಂದಿ ಮೇಲೆ ಆಗತ್ತಾ ಹೇಗೆ? ಈಗ ಇದರಲ್ಲಿ ಎರಡು ವಿಷಯಗಳಿದ್ವೆ. ಒಂದು ಮಕ್ಕಳ ಮಧ್ಯದಲ್ಲಿ ಈ ಘಟನೆ ಆಗಿತ್ತು. ಸೊ ಮಕ್ಕಳಿಗೆ ಕಾನೂನಿನಲ್ಲಿ ಜುವೆನೈಲ್ ಇರೋದ್ರಿಂದ ಅದು ಜುವೆನೈಲ್ ಆಕ್ಟ್ ಪ್ರಕಾರ ಚೆಕ್ ಮಾಡಬೇಕಾಗುತ್ತೆ. ಎರಡನೇದು ಈ ಸಂಸ್ಥೆದು ನಿರ್ಲಕ್ಷಣೆ ಇದೆಯಾ ಇಲ್ವಾ ಅಂತ ಅದು ನಾವು ಮುಂದೆ ಅದು ಪರಿಶೀಲನೆ ಮಾಡಬೇಕಾಗುತ್ತೆ. ಯಾವ ಕಾರಣದಿಂದ ಈ ಘಟನೆ ಆಗಿದೆ, ಆವಾಗ ಕೇರ್ ಟೇಕರ್ ಎಲ್ಲಿ ಇದ್ರು, ಏನಾಯ್ತು ಅಂತ ಪ್ರಾಥಮಿಕ ಮಾಹಿತಿ ಬಂದಾಗ ಯಾರೋ ಇಬ್ರು ಮಕ್ಕಳಿಗೆ ಏನೋ ರಿಫ್ರೆಶ್ಮೆಂಟ್ ಅಂದ್ರೆ ಫ್ರೆಶ್ ಮಾಡಕ್ಕೆ ವಾಶ್ರೂಮ್ ಹತ್ತಿರ ಹೋಗ್ಬೇಕಾಗಿತ್ತು, ಅದಕ್ಕೋಸ್ಕರ ಹೋದ್ರು. ಆವಾಗ ಈ ಘಟನೆ ನಡೆದಿದೆ ಅಂತ ಹೇಳ್ತಿದ್ದಾರೆ. ಬೆಳಿಗ್ಗೆ 11:47 to 11:57 ಮಧ್ಯದಲ್ಲಿ. ಸೊ ಆ ಟೈಮಿಂಗ್ಸ್ ಅಲ್ಲಿ ಏನಾಗಿತ್ತು ಆ ಸಿಸಿಟಿವಿ ಎಲ್ಲ ಚೆಕ್ ಮಾಡಿ ನಾವು ಮುಂದೆ ಅದು ಚೆಕ್ ಮಾಡ್ತೀವಿ, ಯಾವ ನಿರ್ಲಕ್ಷಣ ಇತ್ತು ಅಥವಾ ಏನ್ ಪ್ರಾಬ್ಲಮ್ ಆಗಿತ್ತು ಅಂತ. ಈಗ ಪೇರೆಂಟ್ಸ್ ಏನಾದ್ರು ಕಂಪ್ಲೇಂಟ್ ಮಾಡಿದಾರ ಸರ್ ಹೇಗೆ? ಈ ಸದ್ಯಕ್ಕೆ ಅವರ ಜೊತೆಗೆ ಚರ್ಚಿಸ್ತಾ ಇದ್ದಾರೆ. ಅವರು ಈಗ ಯಾರ ಮೇಲೆ ಏನ್ ಕಂಪ್ಲೇಂಟ್ ಕೊಡ್ತಾರೆ, ಹಿಂಗೆ ಮುಂದೆ ವರ್ಸ್ತಾರೆ, ಅದು ಅವರ ಮೇಲೆ ನಿರ್ಭರ ಆಗುತ್ತೆ. ಇಲ್ಲದೆ ಯಾವ ರೀತಿ ಕ್ರಮ ತಗೋಬೇಕು ಸೊ ದಟ್ ಈ ರೀತಿ ಘಟನೆಗಳು ಮುಂದೆ ಇನ್ ಮುಂದೆ ಆಗ್ಬಾರ್ದು, ಅದು ನಾವು ಕಾನೂನು ಪ್ರಕಾರ ಚೆಕ್ ಮಾಡಿ ಮಾಡ್ತೀವಿ. ಓಕೆ, ಇದಂದ್ರೆ ಮಾನ್ಯತೆ ಇದೆಯಾ, ಲೈಸೆನ್ಸ್ ಅನ್ನ ಪಡ್ಕೊಂಡಿದಾರ, ಇದಕ್ಕೆ ಬೇಕಾದಂತ ಪರ್ಮಿಷನ್ ಇದೆಯಾ ಅನ್ನೋದ್ರ ಬಗ್ಗೆ ಚೆಕ್ ಮಾಡ್ತೀರಾ ಹೇಗೆ ಅಂತ? ಎಸ್ ಎಸ್, ಅದೆಲ್ಲ ಚೆಕ್ ಮಾಡ್ತೀವಿ. ಇದು ಯಾವ ಕಾರಣದಿಂದ ಈ ರೀತಿ ಘಟನೆ ಆಗಿದೆ, ಒಂದು ಮತ್ತೆ ಎಲ್ಲಿ ಆಗಿದೆ, ಅಲ್ಲಿ ಅವರಿಗೆ ಏನ್ ಪರ್ಮಿಷನ್ ಇತ್ತು, ಎಷ್ಟು ಮಕ್ಕಳಿಗೆ ಇಟ್ಕೊಳ್ಳಗೆ ಪರ್ಮಿಷನ್ ಇತ್ತು ಅಥವಾ ಏನಿತ್ತು, ನಾರ್ಮ್ಸ್ ಏನಿದೆ ಅದ್ರ ಪ್ರಕಾರ ಚೆಕ್ ಮಾಡ್ತೀವಿ. ಓಕೆ, ಈಗ ಒಂದ್ ಕಡೆ ಈ ತರ ಇದ್ದಂತ ಸಂದರ್ಭದಲ್ಲಿ ಡೇ ಕೇರ್ ಗಳಿಗೆ ಕಳಿಸೋದಕ್ಕೆ ಕೂಡ ಭಯ ಆಗುವಂತಹ ಸಂದರ್ಭ, ಬಟ್ ಇಲ್ಲಿ ಪುಟ್ಟ ಮಕ್ಕಳು ಅವರ ಮನಸ್ಥಿತಿ, ಸೊ ಪೋಷಕರಿಗೆ ಈ ಮೂಲಕ ಏನ್ ಹೇಳೋದಕ್ಕೆ ಬಯಸ್ತೀರಿ ಸರ್? ಇದರಲ್ಲಿ ಭಯ ಆಗುವಂತದ್ದು ಏನೂ ಇಲ್ಲ, ಯಾಕಂದ್ರೆ ಮಕ್ಕಳ ಮನಸ್ಸಲ್ಲಿ ಯಾವಾಗ್ಲೂ ವೈಲೆನ್ಸ್ ಇರಲ್ಲ, ಅವರದು ಮೃದು ಮನಸ್ಸು ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ಇದರಲ್ಲಿ ಹೆದರಿಕೆ ಆಗುವಂತದ್ದು ಏನು ಇಶ್ಯೂ ಇಲ್ಲ. ಸೆಕೆಂಡ್, ಇದರಲ್ಲಿ ಏನಿದೆ, ಇಲ್ಲಿ ಸೇರಿಸ್ತಾ ಇದಾರೆ, ಅವ್ರ ಖುದ್ದಾಗಿ ಕೂಡ ಗಮನ ಕೊಡಬೇಕು, ಮತ್ತೆ ಯಾವ ಸ್ಕೂಲ್ ಅಲ್ಲಿ ಸೇರಿಸ್ತಾ ಇದಾರೆ, ಆ ಸ್ಕೂಲ್ ಏನು ಲೀಗಲ್ ಕಂಡೀಷನ್ಸ್ ಇದೆ ಅದು ಫಾಲೋ ಆಗ್ತಾ ಇದೆಯಾ ಇಲ್ಲೋ, ಬಿಲ್ಡಿಂಗ್ ಕಂಡೀಷನ್ಸ್, ಅಟ್ಮಾಸ್ಫಿಯರ್ ವೆಂಟಿಲೇಟೆಡ್ ಇದೆಯಾ ಇಲ್ಲೋ, ಅದು ಖುದ್ದಾಗಿ ಕೂಡ ಅವ್ರ ಸ್ವಲ್ಪ ಅವ್ರ ಜನರಲ್ ನಾಲೆಜ್ ಅಲ್ಲಿ ಚೆಕ್ ಮಾಡ್ಕೋಬೇಕು. ಸೊ ದಟ್ ಅವ್ರ ಮಕ್ಕಳಿಗೆ ಏನಿದೆ ಹೆಲ್ದಿ ಅಂಡ್ ಕ್ಲೀನ್ ಎನ್ವೈರನ್ಮೆಂಟ್ ಸಿಗುತ್ತೆ ಅಂತ. ಓಕೆ, ಸೊ ಈಗ ಇದ್ರ ಬಗ್ಗೆ ನೀವು ಹೇಳಿದ ಹಾಗೆ ಪೇರೆಂಟ್ಸ್ ಹತ್ರ ಮಾತನಾಡುವಂತಹ ಪ್ರಯತ್ನಗಳು ಆಗ್ತಾ ಇದೆ, ಬಟ್ ಇಲ್ಲಿ ಮೊದಲಿಗೆ ಈಗ ಪೇರೆಂಟ್ಸೇ ಈಗ ಟ್ವಿಟರ್ ಮೂಲಕ ಕಂಪ್ಲೇಂಟ್ ಅನ್ನ ಮಾಡಿದ್ದು, ಅವರಿಗೆ ಹೇಗೆ ಗೊತ್ತಾಯ್ತು ಅಂದ್ರೆ ಮಗುವಿನ ಮೂಲಕ ಗೊತ್ತಾಗಿದ್ದ, ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ ಸರ್? ಇದರಲ್ಲಿ ವಾಪಿಸ್ ಅವರು ಬಂದ ನಂತರ ಇನ್ಸ್ಟಿಟ್ಯೂಟ್ ಅಲ್ಲಿ ಅವ್ರು ನೋಡಿದ್ದಾರೆ ಈ ರೀತಿ ಆಗಿದೆ ಅಂತ, ಮಿಕ್ಕಿದ ಮಕ್ಕಳ ಕೂಡ ಹೇಳಿದ್ದಾರೆ. ಬಟ್ ಇದೆಲ್ಲ ನಾವು ಚೆಕ್ ಮಾಡಬೇಕು, ಏನ್ ಯಾವ ರೀತಿ ರಿಪೋರ್ಟಿಂಗ್ ಆಗಿದೆ, ಹಿಂಗೆ ಇದು ಬೆಳಕಿಗೆ ಬಂತು ಅಂತ. ಓಕೆ, ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಇದು ದಕ್ಷಿಣ ವಿಭಾಗದ ಡಿಸಿಪಿ ಆಗಿರುವ ಕೃಷ್ಣಕಾಂತ ಅವರ ಮಾತು. ಈಗಾಗಲೇ ಅವರು ಹೇಳಿದ ಹಾಗೆ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ಗೆ ಈಗಾಗಲೇ ಪೋಷಕರು ದೂರನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಯೋಗಾನಂದ ಅವರೇ, ಈಗ ಮತ್ತೆ ನಿಮ್ಮನ್ನ ಮಾತನಾಡಿಸ್ತೀನಿ ನಾನು. ಈಗ ಯೋಗಾನಂದ ಅವರು, ನೀವು ಹೇಳಿದ ಹಾಗೆ ಒಂದಷ್ಟು ರೀತಿಯಾದಂತಹ ನೆಗ್ಲಿಜೆನ್ಸ್ ಇದೆಯಾ ಅನ್ನೋದನ್ನ ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ ಇಲ್ಲಿ ಅನ್ನುವಂತಹ ಮಾತನ್ನ ಕೃಷ್ಣಕಾಂತ್ ಅವರು ಹೇಳ್ತಾ ಇದ್ರು, ಡಿಸಿಪಿ ಅವರು. ಬಟ್ ಇಲ್ಲಿ ಪೋಷಕರು ಕೂಡ ಬಹಳ ಜವಾಬ್ದಾರಿಯನ್ನ ವಹಿಸಬೇಕಾಗತ್ತೆ. ಮತ್ತೊಂದು ಕಡೆ ಮಕ್ಕಳ ಮನಸ್ಥಿತಿ, ಪೋಷಕರು ಯಾವ ರೀತಿಯಾಗಿರ್ತಾರೆ ಆ ಮಕ್ಕಳನ್ನ ತಿದ್ದುವಂತಹ ಕೆಲಸ ಕೂಡ ಈ ಚಿಕ್ಕ ವಯಸ್ಸಲ್ಲೇ ಆಗಬೇಕಾಗತ್ತೆ ಅಂತ. ಮೇಡಮ್, ಈಗ ಒಂದೇನಂದ್ರೆ ನಮ್ಮಲ್ಲಿ ಐಟಿ ಬಿಟಿನಲ್ಲಿ ಕೆಲಸ ಮಾಡುವಂತ ಪೋಷಕರು ಅವ್ರಿಗೆ ಮನೆಯಲ್ಲಿ ಆ ಮಕ್ಕಳನ್ನ ಸಾಕೋದಿಕ್ಕೆ ನೋಡ್ಕೊಳ್ಳೋದಿಕ್ಕೆ ಆಪ್ಷನ್ಸ್ ಇರೋದಿಲ್ಲ, ಟೈಮ್ ಸಿಗೋದಿಲ್ಲ ಅವ್ರಿಗೆ. ಅದು ಆ ಕಾರಣಕ್ಕೋಸ್ಕರ ಈ ಡೇ ಕೇರ್ಗಳು ಮತ್ತೆ ಪ್ಲೇ ಹೋಮ್ಗಳಿಗೆ ಮಕ್ಕಳನ್ನ ಸೇರಿಸ್ತಾರೆ, ಅವ್ರು ಕೇಳಿದಷ್ಟು ಹಣ ಕೊಟ್ಟು ಸೇರಿಸ್ತಾರೆ. ಆಮೇಲೆ ನಮ್ಮಲ್ಲಿ ಎಜುಕೇಶನ್ ಆಕ್ಟ್ ಅಲ್ಲಿ ಎಲ್ ಕೆ ಜಿ ಇಂದ ಪರ್ಮಿಷನ್ ಇದೆ ಹೊರತು ಅದಕ್ಕೆ ಬಿಫೋರ್ ಪರ್ಮಿಷನ್ ಯಾವುದೇ ಗೌರ್ಮೆಂಟ್ ಆಗ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗ್ಲಿ, ಸ್ಟೇಟ್ ಗೌರ್ಮೆಂಟ್ ಆಗ್ಲಿ ಪರ್ಮಿಷನ್ ಇಲ್ಲ. ಬಟ್ ಇವರು ನಾಯಿ ಕೊಡೋ ತರ ಹಿಂಗೆ ಹಣ ಮಾಡೋ ದಂಧೆ ಮಾಡ್ಕೊಂಡಿದ್ದಾರೆ, ಫ್ರೀ ನರ್ಸರಿನ ಮತ್ತೆ ಪ್ಲೇ ಹೋಮ್ಗಳನ್ನ. ಈಗ ಹೆಚ್ಚು ಕಮ್ಮಿ ಆದ್ರೆ ಒಂದು ಪೊಲೀಸ್ ಇಲಾಖೆ, ನಮ್ಮ ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಂದು ಸದಸ್ಯತಾ ಸಮಿತಿ ಮಾಡಿ ಇವಕ್ಕೆ ಲೀಗಲೈಸ್ ಮಾಡ್ಬೇಕು, ಇಲ್ಲಿಗಲ್ ಆಗಿದ್ರೆ ಲೀಗಲೈಸ್ ಮಾಡ್ಬೇಕು, ಪರ್ಮಿಷನ್ ತಗೋಬೇಕು, ಮಕ್ಕಳ ಸುರಕ್ಷತೆಯೇ ಮೊದಲ ಆದ್ಯತೆ ಆಗ್ಬೇಕು. ಇದನ್ ಮಾಡಿದಾಗ ಮಾತ್ರ ನಾವು ಆ ಮಕ್ಕಳನ್ನ ಕಾಪಾಡಕ್ ಸಾಧ್ಯ.
ಈ ಸಂಬಂಧ ನಾವೀಗ ಆಲ್ರೆಡಿ ನೂತನ ಶಿಕ್ಷಣ ಸಚಿವರಿಗೆ ಈ ವಿಚಾರ ಗಮನಕ್ಕೆ ತಂದಿದೀವಿ. ಈ ಇಷ್ಟಲೇ ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವರಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಅಪಾಯಿಂಟ್ಮೆಂಟ್ ತಗೊಂಡು ಮಾತಾಡ್ತೀವಿ. ಅವರು ಕಡಿವಾಣ ಆಗ್ತಾ ಇದ್ರೆ ಇದು ಇನ್ನಷ್ಟು ಈ ಘಟನೆ ಮರುಕಳಿಸಬಹುದು, ಮುಂದುವರಿಬಹುದು. ಈಗ ನೀವೇ ಹೇಳಿದ್ರಿ ಅಂದ್ರೆ ಒಂದ್ ಕಡೆ ಈಗ ಪೇರೆಂಟ್ಸ್ ಗೆ ಟೈಮ್ ಇಲ್ಲ ಅಥವಾ ಮಕ್ಕಳ ನೋಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ, ಯಾಕಂದ್ರೆ ಎಲ್ಲರೂ ಕೆಲಸ ಕಾರ್ಯ ಬಿಜಿ ಅಂತ ಹೋಗ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಡೇ ಕೇರ್ ಗಳಿಗೆ ಬಿಟ್ಟು ಮಕ್ಕಳು ಅಲ್ಲಿ ಇರ್ತಾರಪ್ಪ ಅಂದ್ರೆ ನೆಮ್ಮದಿಯಿಂದ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ಇದು ಇನ್ನೊಂದು ರೀತಿಯ ದುಷ್ಪರಿಣಾಮ ಬೀರೋದಿಲ್ವಾ ಆವಾಗ ಅಂತ? ಖಂಡಿತ ಮೇಡಮ್, ಕೆಲವು ಸರಿ ಏನಾಗ್ತಿದೆ, ಮಕ್ಕಳು ತಂದೆ ತಾಯಿ ಸಂಬಂಧನೆ ಕಡ್ಕೋತಾ ಇದಾರೆ ಚಿಕ್ಕ ಮಕ್ಕಳುಗಳು. ನಮ್ಮ ಪೋಷಕರ ದಾವಂತ ಹೆಂಗಿದೆ ಅಂದ್ರೆ ಏನ್ ಇನ್ನು ಎರಡು ವರ್ಷಕ್ ಮುಂಚೆನೆ ಅಕ್ಷರ ಕಲಿಬೇಕು ಅನ್ನೋ ದಾವಂತ ಇದೆ. ಆ ಮಕ್ಕಳಿಗೆ ಯಾರೋ ಊಟ ಮಾಡ್ಸೋದು, ಇನ್ಯಾರೋ ಮಲಗ್ಸೋದು ಅಂತ ಆದ್ರೆ ಯಾವ ಸಿಸ್ಟಮ್ ಅಲ್ಲಿ ನಾವು ಬದುಕ್ತಾ ಇದೀವಿ ಮೇಡಮ್? ಮಕ್ಕಳು ಎಷ್ಟು ವರ್ಷ ತಂದೆ ಪೇರೆಂಟ್ಸ್ಗೂ ಅನಿವಾರ್ಯತೆ ಇದ್ದಂತಹ ಸಂದರ್ಭದಲ್ಲಿ ಅವರು ಹೌದು ಅವ್ರಿಗೆ, ಯಾಕೆಂದ್ರೆ ಸಿಂಗಲ್ ಫ್ಯಾಮಿಲಿ ಅವ್ರಿಗೆ ನೋಡ್ಕೊಳಕ್ ಆಪ್ಷನ್ಸ್ ಇಲ್ಲ, ಅವ್ರಿಗೆ ನೋಡ್ಕೊಳಕ್ ಬೇರೆ ವ್ಯವಸ್ಥೆ ಇಲ್ಲ ಅಂದಾಗ ಅನಿವಾರ್ಯವಾಗಿ ಡೇ ಕೇರ್ ಗಳಿಗೆ ಮತ್ತೆ ಪ್ಲೇ ಹೋಮ್ ಗಳಿಗೆ ಮಕ್ಕಳನ್ನ ಸೇರಿಸ್ತಾ ಇದಾರೆ. ಇದು ಕೂಡ ದುರಂತ, ನಾವು ಪೋಷಕರು ಎಚ್ಚೆತ್ಕೋಬೇಕು. ಸರ್ಕಾರ ಕೂಡ ಇದೇ ಜವಾಬ್ದಾರಿಯಿಂದ ಇಂಥ ಅನಧಿಕೃತವಾಗಿ ನಡ್ತಾ ಇರ್ತಕ್ಕಂಥ ಎಲ್ಲ ಡೇ ಕೇರ್ ಗಳನ್ನ ಪ್ಲೇ ಹೋಮ್ ಗಳನ್ನ ತಕ್ಷಣಕ್ಕೆ ಬಂದ್ ಮಾಡಬೇಕು. ಓಕೆ, ಧನ್ಯವಾದಗಳು ಯೋಗಾನಂದ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಇನ್ನು ಮನಃಶಾಸ್ತ್ರಜ್ಞೆ ಆಗಿರುವಂತಹ ಪದ್ಮಾಕ್ಷಿ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಮೇಡಮ್. ನಮಸ್ಕಾರಮ್ಮ. ನಿಮ್ಗೆ ಈ ವಿಚಾರ ಗೊತ್ತಾಗಿರ್ಬೋದು ಅಂತ ಅನ್ಕೊಳ್ತೀನಿ, ಡೇ ಕೇರ್ ಅಲ್ಲಿ ಆದಂತಹ ಒಂದು ಪುಟ್ಟ ಮಗುವಿನ ಮೇಲೆ ಮತ್ತೊಂದು ಸ್ವಲ್ಪ ಅವನಿಗಿಂತ ಸ್ವಲ್ಪ ಏಜಲ್ಲಿರುವಂತಹ ದೊಡ್ಡ ಮಗು ಹೊಡೆದಿರೋದು, ಹಲ್ಲಿನಿಂದ ಕಚ್ಚಿರೋದು, ಇದನ್ನ ನೋಡಿದ್ರೆ ಮಕ್ಕಳ ಮನಸ್ಥಿತಿ, ಈ ಪುಟ್ಟ ಮಕ್ಕಳ ಮನಸ್ಥಿತಿ ಯಾವ ರೀತಿಯಾಗಿದೆ ಅನ್ನುವಂತಹ ಒಂದಷ್ಟು ಆತಂಕ ಇದೆ ಅಂತ ಹೇಳಿ. ಹೌದು, ನನ್ನ ನ್ಯೂಸ್ ಜಸ್ಟ್ ಗೊತ್ತಾಯ್ತು, ತುಂಬಾ ಆಘಾತಕರವಾದಂತ ನ್ಯೂಸ್. ಈಗ ಮಕ್ಕಳು ಹೇಗಾಗಿದ್ದಾರೆ ಅಂದ್ರೆ ಸೇಮ್ ಲೈಕ್ ತಂದೆ ತಾಯಿನೇ, ಅವರ ಒಂದು ಅವರ ಜೆರಾಕ್ಸ್ ಕಾಪಿಗಳಷ್ಟೇ, ಏನು ಡಿಫ್ರೆನ್ಸ್ ಇರಲ್ಲ. ತಂದೆ ತಾಯಿ ಪ್ರೀತಿಯನ್ನು ನೋಡಿರಲ್ಲ, ಸಮಸ್ಯೆ. ಆಮೇಲೆ ಇದು ಬರೀ ಆಸ್ ಅ ತಂದೆ ತಾಯಿ ಅಥವಾ ಬರೀ ಸ್ಕೂಲ್ ಅವರ ಸಮಸ್ಯೆ ಅಲ್ಲ, ಇದು ಆಸ್ ಅ ಸಮಾಜವಾಗಿ ನಾವು ನೋಡ್ಬೇಕು. ಇಲ್ಲ ಫಾಸ್ಟ್ ಫಾಸ್ಟ್ ಲೈಫ್, ಎಲ್ಲರೂ ಕರಿಯರ್ ಓರಿಯೆಂಟೆಡ್, ಕರೆಕ್ಟ್. 9 ತಿಂಗಳಿಗೆ ಬಿಟ್ಬಿಟ್ಟು ಕೆಲಸ ಮಾಡಕ್ ಹೋಗ್ಬೇಕು ತಂದೆ ತಾಯಿಗಳಿಬ್ರು. ಸೊ ಮಗುವಿಗೆ ಪ್ರೀತಿ ಅನ್ನೋದೇ ಗೊತ್ತಿರಲ್ಲ, ಹಿಂಸಾ ಪ್ರವೃತ್ತಿ ಮೊಬೈಲ್ ಅಲ್ಲೇ ನೋಡಿ ಬೆಳೆದಿರ್ತಾರೆ. ಅದ್ರಲ್ಲಿ ಅವ್ರು ನೋಡೋದೆಲ್ಲವೂ ಬರೀ ಹೊಡಿ ಬಡಿ ಕಲ್ಲು ಸಂಸ್ಕೃತಿಯನ್ನೇ ನೋಡಿರ್ತಾರೆ. ಆವಾಗ ಡೆಫಿನೆಟ್ಲಿ ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗ್ತಾರೆ. ಈ ತರ ಸಮಸ್ಯೆಗಳಿದ್ದಾಗ ಮಗು ತನ್ನ ಒಂದು ಖುಷಿಯನ್ನಾಗ್ಲಿ ಬೇಜಾರನ್ನಾಗ್ಲಿ ಎಕ್ಸ್ಪ್ರೆಸ್ ಮಾಡೋ ರೀತಿನೇ ತುಂಬಾ ಅನ್ವಾಂಟೆಡ್ ರೀತಿಯಲ್ಲಿ ಇದು ನೋಡಿ, ಅದು ಆ ಮಗು ಹತ್ತಿರ್ಬೋದು, ಈ ಮಗು ಇರಿಟೇಟ್ ಆಗಿರ್ಬೋದು, ಗೊತ್ತಿಲ್ಲ ಏನು ಅಂತ. ಇಲ್ಲ ಆ ಮಗುವಿಗೆ ತುಂಬಾ ಪ್ರೀತಿ ತೋರಿಸಿರ್ಬೋದು, ಈ ಮಗು ಸಿಕ್ತ ಇರ್ಬೋದು, ಜೆಲಸಿ ಇರ್ಬೋದು, ಏನ್ ನಾನಾ ಕಾರಣಗಳಿಗೆ ಎಕ್ಸ್ಪ್ರೆಸ್ ಮಾಡೋ ರೀತಿ ಮನೇಲಿ ನೋಡಿ ಕಲ್ತಿರ್ತಾರೆ. ಅವ್ರು ಮನೇಲಿ ತಂದೆ ತಾಯಿ ಮಾತಾಡೋ ರೀತಿ ಅವರು ಏ ಹಿಂಗೆ ಹಂಗೆ ಫುಲ್ ಗಲಾಟೆನೆ ಮಾಡಿರ್ತಾರೆ, ಅದನ್ನ ಮಗು ಪಿಕಪ್ ಮಾಡಿರುತ್ತೆ ಮಾತಾಡಬೇಕು. ನೀವೇ ಹೇಳಿದಾಗ ಅಲ್ಲಿ ದೃಶ್ಯಗಳಲ್ಲಿ ಮೇಡಮ್ ನೀವು ನೋಡ್ತಾ ಇದ್ರೆ ಮಗು ಬಿಡೋದೇ ಇಲ್ಲ, ಸ್ವಲ್ಪ ಹೊತ್ತು ಒಂದು ಆಲ್ಮೋಸ್ಟ್ 2-3 ನಿಮಿಷಗಳ ಕಾಲ ಆ ಕೋಪನ ತೋರಿಸ್ತಾನೆ ಇರುತ್ತೆ, ತೋರಿಸ್ತಾನೆ ಇದೆ ಮಗು ಅಂತ. ಈ ತರದ ಹಿಂಸೆ ಆ ಮಗುವಿಗೆ ತುಂಬಾ ಇದೇನ್ ನೆಗೆಟಿವಿಟಿ ಅಥವಾ ತುಂಬಾ ವೈಲೆನ್ಸ್ ಆಗಿರುವಂತ ಕೆಲವೊಂದು ದೃಶ್ಯಗಳು ನೋಡ್ತಿರ್ತಾರಲ್ಲ, ಅದನ್ನು ನೋಡಕ್ ಕಲಿಯೋದು ಮಕ್ಕಳು. ನಾವು ಅವ್ರು ಏನ್ ನೋಡ್ತಾರೆ ಅದನ್ನೇ ಕಲಿತಾರೆ. ಓ ನನ್ ಹಿಂಗ್ ಮಾಡಿದ್ರೆ ನನಗೆ ಎಕ್ಸ್ಟ್ರಾ ಅಟೆನ್ಷನ್ ಸಿಗ್ಬೋದು ಅಥವಾ ಪ್ರೀತಿ ಸಿಗ್ಬೋದು, ನನ್ ಗೆದ್ದಂಗೆ, ಈ ತರದ ಏನೋ ಬೇಡದ ಆಲೋಚನೆಗಳು ಆಲ್ರೆಡಿ ಡೆವಲಪ್ ಆಗಿರುತ್ತೆ ಮಗುವಿನಲ್ಲಿ. ಆ ತರ ಆದಾಗ ಹಿಂಸೆಗೆ ಅದು ರೂಪ ತಾಳತ್ತೆ. ತನಗೆ ಬೇಕಾದಂತ ಅವಶ್ಯಕತೆಗಳು ಆಗ್ಲಿಲ್ಲ ಅಂತ ಹೇಳಿದ್ರೆ ಮಗುವಿನ ರಿಯಾಕ್ಷನ್ ಹಿಂಗೆ ಇರುತ್ತೆ. ನೋಡಿ, ನೀವ್ ಹೇಳಿದ್ರೆ 2-3 ನಿಮಿಷಗಳು ಹಿಂಗ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅಂದ್ರೆ ಎಷ್ಟು ಮಟ್ಟದ ಸಿಟ್ಟು ಅದೇ ಮಗುವಿನಲ್ಲಿರ್ಬೇಕು, ಅದನ್ನ ಸಿಟ್ಟನ ಬರ ಹಂಗಾಗ್ತಾ ಇದೆ. ಈ ತರ ಮಗುವಿಗೆ ಹಂಗೆ ಬಿಟ್ರೆ ಆಂಟಿ ಸೋಷಿಯಲ್ ಪರ್ಸನಾಲಿಟೀಸ್ ಗಳಾಗೋ ಸಾಧ್ಯತೆ ಇರ್ತಾವೆ. ಆದ್ರೆ ಈಗ್ಲಿಂದನೆ ಸರಿಯಾಗಿ ಕೇರ್ ಟೇಕ್ ಮಾಡಿ ತಂದೆ ತಾಯಿ ಸಮಯ ಕೊಟ್ಟು ಟೀಚರ್ಸ್ ಸಮಯ ಕೊಟ್ಟು ಫ್ರೆಂಡ್ಸ್ ಚೆನ್ನಾಗಿ ಆ ಸಿಟ್ಟುಗಳನ್ನ ಬೇರೆ ರೀತಿಯಾದಂತ ರೀತಿಯಲ್ಲಿ ಅಂದ್ರೆ ಫಿಸಿಕಲ್ ಆಕ್ಟಿವಿಟಿಗಳ ಮೂಲಕ, ಓದೋದ್ರ ಮೂಲಕ, ಬೇರೆ ಏನೋ ಲರ್ನಿಂಗ್ ಗಳ ಮೂಲಕ ಬಿಟ್ಟಾಗ ಮಗುವನ್ನ ನಾವು ಸರಿ ಮಾಡಬಹುದು. ಯಾಕಂದ್ರೆ ಇಲ್ಲಿ ಪೇರೆಂಟ್ಸ್ ಜವಾಬ್ದಾರಿ ಬಹಳ ದೊಡ್ಡದಾಗಿರುತ್ತೆ. ಪೇರೆಂಟ್ಸ್ ಮೇನ್ ಇಂಪಾರ್ಟೆಂಟ್ ಜವಾಬ್ದಾರಿ, ಅಟ್ಲೀಸ್ಟ್ 3-5 ಇಯರ್ಸ್ ವರ್ಗೂ. ಯಾಕಂದ್ರೆ ಮಗುವಿಗೆ ತನ್ನ ಎಲ್ಲವೂ ಪ್ರಪಂಚನೇ ತಂದೆ ತಾಯಿಗಳು. ಅಂತ ಸಮಯದಲ್ಲೇ ತಂದೆ ತಾಯಿಗಳು ಮಗಳನ್ನ ಮಕ್ಕಳನ್ನ ಬಿಟ್ಟು ಯಾರೋ ಯಾರ್ದೋ ಕೈಯಡಿ ಬಿಟ್ಟು ಹೋದಾಗ ಅವರನ್ನು ನೋಡ್ಕೊಂತಿರ್ತಾರೆ. ಆದ್ರೆ ಎಷ್ಟೋ ಡೇ ಕೇರ್ ಅಲ್ಲಿ ಎಷ್ಟೋ ಮಕ್ಕಳನ್ನ ನೋಡ್ಕೋಬೇಕು, ಇವರು ಬರುತ್ತೆ ಪೇಷಂಟ್ಸ್ ಕಳ್ಕೊಂಡು ಅವರು ಸಹ ಗಲಾಟೆಗಳು ಮಾಡಿರೋದನ್ನ ಮಕ್ಕಳು ನೋಡಿ ಕಲಿತಾರಷ್ಟೇ. ಹೌದು, ಸೊ ಇಟ್ಸ್ ಆಲ್
ಸೀಯಿಂಗ್ ಅಂಡ್ ಲರ್ನಿಂಗ್. ಓಕೆ ಓಕೆ, ಧನ್ಯವಾದಗಳು ಡಾಕ್ಟರ್ ಪದ್ಮಾಕ್ಷಿ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ.